ಮಸೀದಿಯಲ್ಲಿ ಕುಳಿತುಕೊಂಡವರು ಎಲ್ಲರೂ ಆದಷ್ಟು ಬೇಗನೆ ನಮ್ಮ ಸಭಾಂಗಣದತ್ತ ಬರಬೇಕು. ಮಸೀದಿಯ ಭಾಗದಲ್ಲಿರುವವರು ಅದೇ ರೀತಿ ರಸ್ತೆ ಬದಿಯಲ್ಲಿ ನಮ್ಮ ಈ ಕ್ಯಾಂಪಸ್ಸಿನ ಬೇರೆ ಬೇರೆ ಭಾಗಗಳ ಗೇಟ್ನ ಸಮೀಪವಿರುವ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಈ ಸಭಾಂಗಣಕ್ಕೆ ಬರಬೇಕು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರೂ ಆದಷ್ಟು ಬೇಗನೆ ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದನ್ನು ಬಳಿಕ ಇನ್ಶಾ ಅಲ್ಲಾ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಆರಂಭವಾಗಲಿಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಬಂದು ಸೇರಿದ ಎಲ್ಲರೂ ಆದಷ್ಟು ಬೇಗನೆ ನಮ್ಮ ಈ ಸಭಾಂಗಣಕ್ಕೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೆ. ಪ್ರೀತಿಯ ಸಹೋದರರೇ, ನಮ್ಮ ಈ ಕಾರ್ಯಕ್ರಮ ಇಂದು ಅಹ್ಲು ಸುನ್ನತಿ ವಲ್ ಜಮಾಅತಿನ ಆಶಯ ಆದರ್ಶಗಳನ್ನು ಪ್ರಕಟಪಡಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ನಾವೆಲ್ಲರೂ ಉದ್ಘಾಟನೆಯತ್ತ ಈಗ ನಿರೀಕ್ಷೆಯ ಕಣ್ಣುಗಳೊಂದಿಗೆ ಕಾಣುತ್ತಾ ಇರುವುದು ಈ ರಾಜ್ಯದಲ್ಲಿರುವಂತಹ ಸುನ್ನಿ ಮಕ್ಕಳ ಆವೇಶವಾದ ಅಹ್ಲು ಸುನ್ನತಿ ವಲ್ ಜಮಾಅತಿಗೆ ಕಳೆದ ಹಲವಾರು ವರ್ಷಗಳಿಂದ ಈ ರಾಜ್ಯದಲ್ಲಿರುವಂತಹ ಹಲವಾರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಈ ರಾಜ್ಯದಲ್ಲಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳು, ಈ ರಾಜ್ಯದಲ್ಲಿರುವಂತಹ ಧಾರ್ಮಿಕ ಶೈಕ್ಷಣಿಕ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳಿಗೂ ಆವೇಶವಾಗಿ ಈ ರಾಜ್ಯದ ಸುನ್ನಿ ಮಕ್ಕಳ ಅಭಿಮಾನ ಕೇಂದ್ರವಾಗಿ ಮಾತ್ರವಲ್ಲದೆ ಇಂದು ಕರ್ನಾಟಕದಾದ್ಯಂತ ಯಾವುದಾದರೂ ಒಂದು ವಿವಾದಗಳು ನಡೆಯುವಂತಹ ಸಂದರ್ಭ, ರೀಸೆಂಟ್ಲಿಯಾಗಿ ಬಂದ ಸೆಂಟ್ರಲ್ ಗೌರ್ಮೆಂಟ್ನ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಎನ್ನುವ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ವಿವಾದಾತ್ಮಕವಾದ ಒಂದು ಘೋಷಣೆ ಮ್ಯಾನಿಫೆಸ್ಟೇಷನ್ ನಡೆದಂತಹ ಸಂದರ್ಭ, ಈ ರಾಜ್ಯದಲ್ಲಿ ಯಾವುದಾದರೂ ಒಂದು ವಿಚಾರದ ಬಗ್ಗೆ, ತಲಾಖಿನ ಬಗ್ಗೆಯಾಗಲಿ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಇಲ್ಲಿರುವಂತಹ ಸರ್ಕಾರಗಳು ಇಸ್ಲಾಮಿಗೆ ವಿರುದ್ಧವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಾಗ, ಇಲ್ಲಿರುವಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಾಗ, ಆ ತೀರ್ಮಾನದ ಬಗ್ಗೆ ಇಲ್ಲಿರುವಂತಹ ಪತ್ರಿಕೆಗಳಲ್ಲಿ, ಇಲ್ಲಿರುವಂತಹ ಮೀಡಿಯಾಗಳಲ್ಲಿ, ಇಲ್ಲಿರುವಂತಹ ಜನಸಮೂಹಗಳಲ್ಲಿ, ಇಲ್ಲಿರುವಂತಹ ಹಲವಾರು ಸಂಘಟನೆಗಳಲ್ಲಿ ಚರ್ಚೆಯಾಗುವಂತಹ ಸಂದರ್ಭ, ಆ ಚರ್ಚೆಗಳಲ್ಲಿ ಭಾಗಿಯಾಗಿ ಇಸ್ಲಾಮಿನ ಸುಂದರವಾದ ಆದರ್ಶವನ್ನು ಎತ್ತಿ ಹಿಡಿದು ನಮ್ಮೆಲ್ಲರ ಅಭಿಮಾನವಾಗಿ, ಮುಸ್ಲಿಂ ಕಮ್ಯುನಿಟಿಯ ಅಭಿಮಾನವಾಗಿ, ದಿ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಪೀಪಲ್,
ದಿ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಬ್ಯಾಕ್ವರ್ಡ್ ಪೀಪಲ್. ಇಲ್ಲಿರುವಂತಹ ಹಿಂದುಳಿದ ವರ್ಗಗಳ, ಇಲ್ಲಿರುವಂತಹ ಅಲ್ಪಸಂಖ್ಯಾತರ ಶಬ್ದವಾಗಿ ಪರಿಣಮಿಸಿದ ಮೌಲಾನ ಎನ್ ಕೆ ಎಂ ಶಾಫಿ ಸಯದಿ ಉಸ್ತಾದ್, ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷವನ್ನು ನೀಡಲಿ. ದುಬೈಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಹೋಲಿ ಕುರಾನ್ ಅವಾರ್ಡ್ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದ ಕನ್ನಡ ಮಣ್ಣಿನ ಹೆಮ್ಮೆಯ ಪುತ್ರರಾಗಿದ್ದಾರೆ ಬಹುಮಾನ್ಯರಾದ ಮೌಲಾನ ಎನ್ ಕೆ ಎಂ ಶಾಫಿ ಸಯದಿ ಉಸ್ತಾದ್. ಈ ರಾಜ್ಯದಲ್ಲಿರುವಂತಹ ಸರ್ಕಾರಗಳು ಅತ್ಯಂತ ಹೆಚ್ಚು ಅಭಿಮಾನದಿಂದ ಸ್ವೀಕರಿಸಿದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾಗಿ ಇಲ್ಲಿರುವ ಯುವಕರಿಗೆ, ಇಲ್ಲಿರುವ ಸರ್ವರಿಗೆ ಮಾದರಿಯುತರಾಗಿ ನಾಯಕರಾಗಿ ಬೆಳೆದು ಬಂದಂತಹ ಶಾಫಿ ಸಯದಿ ಉಸ್ತಾದ್ ಈ ರಾಜ್ಯದ ಕಣ್ಮಣಿಯಾಗಿದ್ದಾರೆ, ಈ ರಾಜ್ಯದ ಹಿಂದುಳಿದ ವರ್ಗದವರ ಆದರ್ಶಪ್ರಾಯರಾಗಿದ್ದಾರೆ. ಉಸ್ತಾದರ ಸಂಸ್ಥೆ ಬೆಂಗಳೂರಿನಲ್ಲಿ ಬಹಳ ಉತ್ತಮವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಾತ್ರವಲ್ಲದೆ ಇಂದು ನಮ್ಮೆಲ್ಲರ ಅಭಿಮಾನವಾಗಿ ಮುಂಡಾಸುದಾರಿಯಾಗಿ ಈ ರಾಜ್ಯದ ವಕ್ಫ್ ಬೋರ್ಡ್ನ ನಿರ್ದೇಶಕರಾಗಿ ಹಲವಾರು ವಕ್ಫಿನ ತೀರ್ಮಾನಗಳಲ್ಲಿ ಅತ್ಯಂತ ಯಶಸ್ವಿಯಾದ ಪಾತ್ರವನ್ನು ಗಳಿಸಿ ನಮ್ಮೆಲ್ಲರ ಅಭಿಮಾನವಾದ ಬಹುಮಾನ್ಯರಾದ ಉಸ್ತಾದ್ ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಉಸ್ತಾದರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತ್.